ಮತ್ತು ಈ ಸಲ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಅಧಿಕಾರಿ ವರ್ಗದವರಿಗೆ ಹೇಳಿದ್ದೇವೆ, ಇನ್ನು ಮುಂದಕ್ಕೆ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಬೆಳಿಗ್ಗೆ ಬಂದು ಗಂಟೆ ಕಟ್ಟಲೆ ಕಾಯಿಸಿದ್ದು, ಆ ಒಂದು ಬಿಸಿಲಲ್ಲಿ ನಿಲ್ಲಿಸುವುದು, ಅವರನ್ನು ಸತಾಯಿಸುವ ಅವರಿಗೆ ಆ ಒಂದು ಬಂದು ನೋಡಲಿಕ್ಕೆ ಅಷ್ಟು ಕಷ್ಟಪಡಬಾರದಂಥ ವ್ಯವಸ್ಥೆ ಆಗಬಾರ್ದು. ಅದಕ್ಕಾಗಿ ನಮ್ಮ ಕಚೇರಿಯಿಂದ ಒಂದು ಇಮೇಲನ್ನು ನಾವು ಇವತ್ತು ನಿಗದಿಪಡಿಸಿ ಎಲ್ಲ ಜಿಲ್ಲಾ ಮಟ್ಟದ DDPI ಮತ್ತು BO ಅದನ್ನು ಕಲಿಸಿ, ಯಾವುದಾದ್ರು ಶಾಲೆಯಿಂದ ಯಾರಿಗಾದ್ರೂ ಮಕ್ಕಳಿಗೆ ಮತ್ತು ಶಿಕ್ಷಕರು ಬರಬೇಕಾದರೆ ಆ ಇಮೇಲ್ಗೆ ತಮ್ಮ ಮಾಹಿತಿ ಕಳಿಸಿದಾಗ ಅವರಿಗೆ ದಿನಾಂಕ ಮತ್ತು ಸಮಯವನ್ನು ಫಸ್ಟಾಗಿ ಆ ಪಾಸ್ನ ಜೊತೆಯಲ್ಲಿ ಅವರಿಗೆ ಮತ್ತೆ ಇಮೇಲ್ ಕೊಡಲಾಗುವುದು. ಇಲ್ಲಿಗೆ ಬಂದಾಗ ಇಲ್ಲಿ ನಮ್ಮ ಸೆಷನ್ ಆಗುವ ತನಕ ಕಾಯಬೇಕಂತ ಹೊರಗೆ ಕಾಯಬೇಕೆಂಬ ಆ ಸಿಸ್ಟಮನ್ನು ಬಿಟ್ಟು ಅವ್ರಿಗೆ ಹೊರಗಡೆ ಆ ನಮ್ಮ ಕೆಳಗಡೆ ಸಭಾಂಗಣ ಖಾಲಿ ಸಭಾಂಗಣ ವೆರಾಂಡ ಇದೆ ಜಾಗ, ಎಂಟರ್ ಆದ ತಕ್ಷಣ ಅಲ್ಲಿ ಕಂಪ್ಲೀಟ್ ಮ್ಯಾಟ್ ಸಿಸ್ಟಮ್ ಹಾಕಿ ಅಲ್ಲಿ ಮ್ಯಾಟ್ನಲ್ಲಿ ಅವರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾಕೆ ಅವ್ರು ಹೊರಗೆ ಬಿಸಿಲಲ್ಲಿ ಕಾಯಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಮತ್ತು ನಾವು ಕೆಳಗಡೆ ಆ ಏನು ಜಾಗ ಇದೆ ವೆರಾಂಡ, ನಾವು ಎಂಟರ್ ಆದಾಗ ಅಲ್ಲಿ ನಾವು ಮ್ಯಾಟ್ ಹಾಕಿ ಎಲ್ಲ ಬ್ಯಾರಿಕೇಡ್ ಹಾಕಿ ಸಿಸ್ಟಮ ಮಾಡಿದ್ರು, ತಾವು ನೋಡಿರ್ಬೋದು. ಅದು ನಾವು ಯಾಕೆ ಮ್ಯಾಟ್ ಹಾಕಿದ್ದು ಚೇರ್ ಹಾಕಲಿಲ್ಲ ಅಂತ ಹೇಳಿದರೆ ಚೇರ್ ಹಾಕಿ ದೊಡ್ಡವರು ಕೂತ್ಕೊಳ್ತಾರೆ. ಅದಕ್ಕಾಗಿ ಅಲ್ಲಿ ಮ್ಯಾಟ್ನ ಒಂದು ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅವರಿಗೆ ಮಾಡಲಾಗಿ ಸದನವನ್ನು ಯಾವುದೇ ಒಂದು ಕಷ್ಟ ಇಲ್ಲದೆ ಮಕ್ಕಳು ಬಂದು ನೋಡಿ ಹೋಗೋ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ.